ಅಲ್ಲ ನಂದು, ಇವಳನ್ನ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಬಹುದಾಗಿತ್ತಲ್ವಾ. ಈಗ ಲ್ಯಾಬ್ ಟೆಕ್ನಿಷಿಯನ್ ಬರೋದು, ಅವನು ಸ್ಯಾಂಪಲ್ ತಗೊಂಡು ಹೋಗೋದು, ಆಮೇಲೆ ರಿಪೋರ್ಟ್ ಕೊಡೋದು, ಸುಮ್ಮನೆ ಇವೆಲ್ಲ ಬೇಕಾ? ಅಲ್ಲೇ ಹೋಗಿದ್ರೆ ಎಲ್ಲ ಸರಿ ಹೋಗ್ತಿತ್ತು ತಾನೆ. ನಾನು ಹಾಗೆ ಅನ್ಕೊಂಡೆ. ನೀವಿಬ್ರು ಬಂದಿರೋ ಸ್ಥಿತಿ ನೋಡಿದ್ರೆ ನಿದ್ದೆಗೆಟ್ ಬಂದಿದ್ದೀರಾ. ಸುಮ್ಮನೆ ನೀವಿಬ್ರು ಅಲ್ಲಿಗೆ ಹೋಗೋ ರಿಸ್ಕ್ ಯಾಕೆ ಅಂತ ಅವರನ್ನೇ ಇಲ್ಲಿಗೆ ಬಂದು ಸ್ಯಾಂಪಲ್ ತಗೊಂಡು ಹೋಗಕ್ಕೆ ಹೇಳಿದೆ. ಪಕ್ಕದಲ್ಲೇ ಸ್ಕ್ಯಾನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದ್ಸಲ ಸ್ಕ್ಯಾನ್ ಮಾಡ್ಕೊಂಡು ಬಂದ್ರೆ ಅಷ್ಟೇ ಸಾಕು. ಸರಿ ಡಾಕ್ಟರ್ ಅಮ್ಮ. ಮೇಡಮ್ ನಮಸ್ತೆ. ನಮಸ್ತೆ. ಬ್ಲಡ್ ಯಾರ್ದು ಮೇಡಮ್ ತಗೋಬೇಕಾಗಿರೋದು? ಇವಳ್ದೆ. ಮಂಗಳ ಕೂತ್ಕೋ. ಮಂಜು, ಬ್ಲಡ್ ರಿಪೋರ್ಟ್ ಇವತ್ತೇ ಬೇಕು ಅಂತ ಹೇಳ್ಬಿಡಿ. ಸರಿ ಮೇಡಮ್, ಹಾಗಿದ್ರೆ ನಾನು ನೋಡ್ತೀನಿ. ಸರಿ. ಡಾಕ್ಟರ್ ಅಮ್ಮ, ಸ್ಕ್ಯಾನ್ ಮಾಡಿ ಮಗು ಹೇಗಿದೆ ಅಂತ ನೋಡಬಹುದಿತ್ತಲ್ವಾ? ಮತ್ತ್ಯಾಕೆ ಬ್ಲಡ್ ತಗೊಂಡ್ರು? ನನಗೇನಾಗಿದೆ? ಏನಾದರೂ ತೊಂದರೆ ಇದ್ರೆ ತಾನೆ ರಕ್ತ ಪರೀಕ್ಷೆ ಮಾಡೋದು? ತೊಂದರೆ ಏನೂ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೂ ರಕ್ತ ಪರೀಕ್ಷೆ ಮಾಡಬೇಕು ಅಲ್ವಾ ಮಂಗಳ? ಈಗ ನೀನು ಎಲ್ಲರ ತರನೂ ಅಲ್ಲ ಗರ್ಭಿಣಿ. ನಿನ್ನ ಹಾಗೂ ನಿನ್ನ ಮಗುವಿನ ಜವಾಬ್ದಾರಿ ನನ್ನ ಮೇಲಿದೆ. ಅರೆ, ನಿನಗೇನಾಯ್ತು ರಚ್ಚು? ಯಾಕೆ ನಗ್ತಿದ್ಯಾ? ಅಲ್ಲ ನಂದು, ಇವಳು ಮನೆಗೆ ಬಂದ ತಕ್ಷಣ ಏನಂತ ಕೇಳಿದ್ಲು ಹೇಳು. ಡಾಕ್ಟರ್ ಅಮ್ಮ, ನನ್ನ ಮಗು ಹೇಗಿದೆ ಫಸ್ಟ್ ಚೆಕ್ ಮಾಡಿ ಹೇಳಿ ಅಂತ ಅಂದ್ಲು. ಈಗ ಬ್ಲಡ್ ಟೆಸ್ಟ್ ಮಾಡಿಸ್ತಿರೋದು ಯಾಕೆ ಅಂತ ಕೇಳ್ತಿದ್ದಾಳೆ. ಮಗು ವಿಚಾರ ಬಂದಾಗ ಈ ಥರ ಆತಂಕ ಇದ್ದೇ ಇರುತ್ತೆ ಕಣೆ. ಮಂಗಳ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಓ, ಅಂಜು ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅಂಜು, ನೀನ್ ಕಾಲ್ ಮಾಡ್ತಾ ಇದೀಯಾ? ಮಾಡಬಾರ್ದಾ? ಏ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ ಮಂಜು, ನೀನು ಅಂಜು ವಿತ್ ಮಂಜು ಅಂತ ಹಚ್ಚೆ ಹಾಕಿಸ್ಕೋತೀನಿ ಅಂತ ಹೋಗಿದ್ದೆ ತಾನೇ?